ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಳೇಂದ್ರೆ ನನಗಂತೂ ಇನ್ನೊಂದೆರಡು ಬಜ್ಜಿ ಕೊಡಿ, ಇವಳು ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಸೂಪರ್ ಟೇಸ್ಟ್ ಬಾವ, ನಮ್ ಸತ್ಯನಿಲ್ ಇರ್ಬೇಕಾಗಿತ್ತು, ತಿಂದು ತುಂಬಾ ಖುಷಿ ಪಟ್ಟಿರೋಳು. ಎಲ್ವೋ ಸತ್ಯನ ವಿಷ ಬೇಕಾ? ಕೊಂತಕ್ ತಕ್ಕೊಂತೆ. ಅದೇನೋ ನಿಜ ಕಾಕ್ರೋಚ್, ಸತ್ಯ ನಾವೇನೇ ಮಾಡಿದ್ರು ಎನ್ಕರೇಜ್ ಮಾಡ್ತಾರೆ. ನನ್ನ ಬಿಟ್ಟು ಎಲ್ರು ಎನ್ಕರೇಜ್ ಮಾಡ್ತಾಳೆ, ಅದೇ ನಾನು ಏನಾದ್ರು ಮಾಡಕ್ ಹೋದ್ರೆ ಉಟ್ಕೊಂಡು ಸಾಯ್ತಾಳೆ. ಸತ್ಯನ ವಿಚಾರಕ್ಕೆ ಬರಬೇಡ ನೀನು, ನಾನೇ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನ್ನ. ಅಮ್ಮ ಓವರ್ ಆಗಿ ಆಗ್ಬೇಡ, ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಒಂದ್ ಕಣ್ಣಿಗ್ ಬೆಣ್ಣೆ, ಇನ್ನೊಂದ್ ಕಣ್ಣಿಗ್ ಸುಣ್ಣ. ಅಜ್ಜಿ ಇನ್ನೊಂದೆರಡು ಕೊಡ್ಲಾ? ಅಯ್ಯೋ ಇನ್ನೂ ಹೆಚ್ಚಿಗೆ ತಿನ್ಬಿಟ್ರೆ ರಾತ್ರಿ ಊಟ ಸೇರಲ್ಲ ಅಷ್ಟೇ ನಮ್ಗೆ. ಹಾಗಂತ ಬೇಡ ಅಂತ ಹೇಳಕ್ಕೂ ಆಗ್ತಿಲ್ಲ ನಮ್ಗೆ. ಪರವಾಗಿಲ್ಲ ಅತ್ತೆ, ಇವತ್ತು ಒಂದಿನ ತಾನೆ, ನಾವೇನ್ ದಿನ ತಿಂತೀವ, ಏನಾಗಲ್ಲ ತಗೊಳ್ಳಿ. ಇದೇ ಅಂತ ತಿಂದು ಬಿಟ್ರೆ ಆಮೇಲೆ ಹೊಟ್ಟೆ ಕೆಟ್ಟೋಗುತ್ತೆ ಅಷ್ಟೇ, ಅಜೀರ್ಣ ಆಗೋಗ್ಬಿಡುತ್ತೆ. ಏಯ್ ತೆಪ್ಪಕ್ಕೆ ತಿನ್ನಕ್ಕಾಗಲ್ವಾ? ದಿವ್ಯಾ ಎಲ್ರು ಚೆನ್ನಾಗಿದೆ ಅಂತಿದ್ದಾರೆ, ನಿನ್ನ ರುಚಿ ನೋಡು, ತಿಂದು ಹೇಗಿದೆ ಅಂತ ಹೇಳು. ಏಯ್ ನೀನ್ ಮಾಡಿರೋ ಬೋಂಡ ನನಗೆ ಬೇಕಾಗಿಲ್ಲ. ಇಲ್ಲಿ ತಿಂತಾ ಇರೋದ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಅದನ್ನೆಲ್ಲ ಮುಟ್ಟಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ಗೆ ಅವಮಾನ ಮಾಡಿನೇ ಹೇಳ್ಬೇಕು. ಅಹಂಕಾರಿ ಹತ್ರ ಮಾತಾಡಿದ್ದು ನಿಂದು ತಪ್ಪು ಬಾಲ, ಕಷ್ಟಪಟ್ಟು ಮಾಡಿರೋದನ್ನ ತಿನ್ನೋಕೆ ಅದಕ್ಕೆ ಯೋಗ್ಯತೆ ಇರ್ಬೇಕಲ್ಲ. ಅಳೀಂದ್ರೆ ನಿಮಗೀಗ ಅವಮಾನ ಮಾಡಿದ ಕೈಗಳೇ ನಾಳೆ ಸನ್ಮಾನ ಮಾಡಕ್ ಬರುತ್ತೆ ಅಳೀಂದ್ರೆ. ಆಗ ಇಂಥವ್ರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡಿ. ನನ್ನ ತಂಗಿಗೆ ಅನ್ಯಾಯ ಆಗಿದೆ, ಅದಕ್ಕೆ ಪರಿಹಾರ ಏನು ಅಂತ ನೀನೇ ಹೇಳು. ತಪ್ಪಾಯ್ತಮ್ಮ, ಅವನ್ ಗಂಡ್ಸು ನಿನ್ ಬುದ್ಧಿ ಎಲ್ಲಿ ಹೋಗಿತ್ತು? ಅವ್ನ್ ಮದ್ವೆ ಆಗಿತ್ತು ಅಂತ ಗೊತ್ತಿತ್ತು ತಾನೇ ನಿನ್ಗೆ? ಗೊತ್ತಿದ್ದು ಗೊತ್ತಿದ್ದು ಮದ್ವೆ ಆಗಿರೋ ಗಂಡ್ಸನ್ನ ಮರಳು ಮಾಡಿದೆಯಲ್ಲ, ನಿನಗೇನ್ ಹೇಳ್ಬೇಕು? ಪ್ರೀತಿ ಹೇಳಿ ಕೇಳಿ ಆಗುತ್ತಮ್ಮ, ಬೆಂಕಿ ಬಿತ್ತು ನಿನ್ ಪ್ರೀತಿಗೆ. ಇದಕ್ಕೆಲ್ಲ ಪ್ರೀತಿ ಹೆಸರು ಹೇಳಿ ಪ್ರೀತಿಗೆ ಅವಮಾನ ಮಾಡ್ಬೇಡ. ನಿಮ್ ನೋವು ಕೋಪ ನಂಗೆ ಅರ್ಥ ಆಗತ್ತಮ್ಮ, ಆದ್ರೆ ನಾನು ಈ ಮನೆ ನೆಮ್ಮದಿ ಹಾಳು ಮಾಡಕ್ ಬಂದಿಲ್ಲ. ಹಾಗ ಬರದಿದ್ರೆ ನಾನು ಯಾವತ್ತೋ ಬರ್ಬೋದಿತ್ತಲ್ಲಮ್ಮ. ಮತ್ ಈಗ ಯಾಕೆ ಬಂದೆ? ನನಗೂ ಸಮಾಜದಲ್ಲಿ ತಲೆ ಎತ್ತಿ ಓಡಾಡಬೇಕು, ಇಂಥವ್ರ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನೋ ಆಸೆಗೆ ಬಂದೆಮ್ಮ. ಅಂಥ ಆಸೆ ಏನಾದ್ರೂ ಇದ್ರೆ ಬಿಟ್ಬಿಡು, ಆ ಆಸೆ ಯಾವತ್ತು ನೆರವೇರಲ್ಲ. ಲಕ್ಷ್ಮಣನ ಹೆಂಡತಿ ಊರ್ಮಿಳ, ಪದ್ಮ ಅಲ್ಲ, ಆಗೋಕ್ ಸಾಧ್ಯನೂ ಇಲ್ಲ. ಪ್ರೀತಿ ಪ್ರೇಮ ಅಂತ ಲಕ್ಷ್ಮಣನ ಮರಳು ಮಾಡದ ಹಾಗೆ ನನ್ನನ್ನ ಮರಳು ಮಾಡಕ್ಕಾಗಲ್ಲ. ಇಲ್ಲ ಅಮ್ಮ, ನನ್ನ ಉದ್ದೇಶ ಅದಲ್ಲ. ಸಾಕು ಮಾಡು ನಿನ್ನ ನಾಟಕನ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಉದ್ದೇಶ ಅದಲ್ಲ ಅಂತ ಹೇಳ್ತಿದ್ದಾಳೆ. ನಮ್ಮ ಮನೆಗೆ ಬೆಂಕಿ ಹಚ್ಚಿ ಚಳಿ ಕಾಯಿಸ್ಕೊತಾ ಇದೀಯಾ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಮ್ಮ, ನನ್ನ ಮಗನ ಮೇಲೆ ಆಣೆ, ನಾನು ಈ ಮನೆ ಒಡೆಯೋದಕ್ಕೆ ಬಂದಿಲ್ಲ. ಮುಚ್ಚು ಬಾಯಿನ. ಅದ್ಯಾಕ ಮಗು ಮೇಲೆ ಆಣೆ ಮಾಡ್ತೀಯ? ಅದೇನ್ ಮಾಡಿತ್ತು? ನೋಡು ನಿಜವಾಗ್ಲೂ ನಿನಗೆ ಈ ಮನೆ ಮೇಲೆ ಕಾಳಜಿ ಇದ್ರೆ ನೀನಾಗ ನೀನೇ ಈ ಮನೆ ಬಿಟ್ಟು ಹೊರಡು. ಅದೇ ನೀ ನನಗೆ ಮಾಡೋ ದೊಡ್ಡ ಉಪಕಾರ. Wow.
ದಿವ್ಯ, ನೀನ್ ನಡ್ಕೋತಾ ಇರೋ ರೀತಿ ನನಗ್ ಸ್ವಲ್ಪ ಸರಿ ಕಾಣ್ತಿಲ್ಲ. ಮತ್ತೆ ಕಿರಿಕ್ ಮಾಡಕ್ ಬಂದ್ಯಾ? ಇವಾಗ ಏನಾಯ್ತು? ಅಲ್ಲ ದಿವ್ಯ, ನಾನ್ ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಪ್ರಾಮಾಣಿಕವಾಗಿದ್ದೀನಿ, ದುಡಿತಾ ಇದ್ದೀನಿ, ಆದ್ರೂ ಯಾಕೆ ನಿನಗಿದೆಲ್ಲ ಕಾಣ್ತಾನೆ ಇಲ್ಲ? ಸಿಗೋ ಪ್ರತಿ ಚಾನ್ಸ್ ಅಲ್ಲೂ ನನಗೆ ಅವಮಾನ ಮಾಡ್ತಾನೆ ಇರ್ತೀಯಲ್ಲ, ಯಾಕೆ ದಿವ್ಯ? ಯಾಕಂದ್ರೆ ನೀನ್ ಅಷ್ಟಕ್ಕೆ ಲಾಯಕ್ಕೋ ಅದಕ್ಕೆ. ಪ್ಲೀಸ್ ದಿವ್ಯ, ನನಗೆ ಇನ್ನೊಂದು ಚಾನ್ಸ್ ಕೊಡು, ನಾವಿಬ್ರು ಚೆನ್ನಾಗಿ ಬದುಕಿ ಬಾಳು ತೋರ್ಸೋಣ. ಏನು ಇನ್ನೊಂದು ಚಾನ್ಸ್ ಕೊಡ್ಬೇಕಾ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ದಿವ್ಯ ನಿನಗೆ ಇಷ್ಟೊಂದು ಹಠ? ಏನಂದೆ ನೀನು? ದುಡಿತಾ ಇದ್ದೀನಿ, ಪ್ರಾಮಾಣಿಕತೆಯಿಂದ ಇದ್ದೀನಿ ಅಂತನಾ? ನಿನ್ ಪ್ರಾಮಾಣಿಕತೆ ತಗೊಂಡು ಹೋಗಿ ಗುಜರಿಗೆ ಹಾಕೋ. ನೀನ್ ದುಡಿಯೋ ದುಡ್ಡಲ್ಲಿ ನನ್ನನ್ನು ನೋಡ್ಕೋತೀಯಾ? ನಿನ್ ದುಡ್ಡು ಮೇಲೆ ನನ್ ಮೇಕಪ್ ಐಟಮ್ಸು ತಗೊಳಕ್ಕಾಗಲ್ಲ. ಸರಿ, ನನಗೆ ಯೋಗ್ಯತೆ ಇಲ್ಲ, ಆದ್ರೆ ನೀನು ಮಾಡ್ತಿರೋದು ಸರಿ ಇದೆಯಾ? ನೀನ್ ತಪ್ಪದಾರಿ ಹಿಡಿತಾ ಇದೀಯಾ ಅಂತ ನಿನಗೆ ಅನಿಸ್ತಾನೆ ಇಲ್ವಾ? ಇಲ್ಲ, ನಾನ್ ಏನೇ ಮಾಡಿದ್ರು ಅದು ನನ್ ಒಳ್ಳೇದಕ್ಕೆ, ಅದರಿಂದ ನನಗೆ ಒಳ್ಳೇದು ಮಾತ್ರ ಆಗತ್ತೆ. ದಿವ್ಯ, ನಿನಗೆ ರಿಯಲೈಸ್ ಆಗ್ತಿಲ್ವಾ? ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ. ನಿನಗೆ ಕೆಟ್ಟದಾಗಬಾರ್ದು, ನೀನ್ ನೋವು ಅನುಭವಿಸಬಾರ್ದು ಅಂತಾನೆ ನಾನು ನಿನಗೆ ಇದನ್ನ ಹೇಳ್ತಿರೋದು. ಲೂಸರ್ ನೀನು, ನಿನ್ನ ಅಡ್ವೈಸ್ ನನಗೆ ಬೇಕಾಗಿಲ್ಲ. ಯಾವ ದಾರಿಲಿ ಹೋದ್ರೆ ಲಾಭ ಬರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ನೋಡು, ನಿನ್ನ ಬಾಸ್ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಬರ್ತಿಲ್ಲ, ಅದನ್ನ ತಿಳ್ಕೋ. ಏ, ನಿನ್ನ ಯಾರೋ ಒಪಿನಿಯನ್ ಕೇಳಿದ್ದು, ನೀನ್ ಯಾಕೆ ಎಲ್ಲ ವಿಷಯಕ್ಕೂ ಬರ್ತೀಯ? ನೀನ್ ನಿಜವಾಗ್ಲೂ ಗಂಡ್ಸೆ ಆಗಿದ್ರೆ ಸುಪ್ರೀತ್ ತರ ಬೆಳ್ ತೋರ್ಸು, ಆಮೇಲೆ ಒಪ್ಕೋತೀನಿ. ಸಾಕು, ನಿಲ್ಸ. ಏನವ್ನು ಹೀರೋನಾ? ಪ್ರತಿಯೊಂದಕ್ಕೂ ಅವನ ಮಧ್ಯೆ ಎಳೆದು ತಂದು ಮಾತಾಡ್ಲಿಲ್ಲ ಅಂದ್ರೆ, ಕಂಪೇರ್ ಮಾಡ್ಲಿಲ್ಲ ಅಂದ್ರೆ ನಿನಗೆ ತಿಂದನ್ನ ಅರಗಲ್ವಾ? ಹೇಳೋ ಅಷ್ಟು ಹೇಳಿದ್ದೀನಿ, ಇಷ್ಟ್ರ ಮೇಲೂ ನಾನು ಹಾಳಾಗಿ ಹೋಗ್ಲೇಬೇಕು ಅನ್ನೋದಿದ್ರೆ ಹಾಳಾಗಿ ಹೋಗು, ಏನಾದ್ರೂ ಮಾಡ್ಕೋ, ನಾನೇನು ಹೇಳಲ್ಲ. ಯಾಕೋ ಹುರ್ಕೋತಾ ಇದೀಯಾ? ಇದೇ ತರ ನೀನ್ ನನ್ನ ಎಷ್ಟು ಸಲ ಉರ್ಸಿದ್ಯಾ ಗೊತ್ತಾ? ಅದನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ, ನೋಡ್ತಾ ಇರು. ನಾನು ಉರಿತಿಲ್ಲ, ಅತಿ ಆಸೆಯ ಬೆಂಕಿಲಿ ಬಿದ್ದು ನೀನು ಉರ್ದೋಗ್ಬೇಡ ಅಂತ ನೀನು ಬುದ್ಧಿ ಹೇಳ್ತಾ ಇದ್ದೀನಿ. ಇಷ್ಟರ ಮೇಲೆ ನಿನ್ನ ಇಷ್ಟ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.